ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಒಳ್ಳೆ ಒಂದು ಟೀ ಟೈಮ್ ಸ್ನ್ಯಾಕ್. ಬಿಸಿ ಬಿಸಿ ಒಂದು ಗ್ಲಾಸ್ ಟೀ ಜೊತೆ ಇದೊಂದು ಪೀಸ್ ಇದ್ದರೆ ಸಾಕು, ಆಹಾ ಏನು ಟೇಸ್ಟ್ ಅಂತೀರ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಕ್ಕಿ ಹೋಗುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ತುಂಬಾ ಚೆನ್ನಾಗಿದೆ ಇದು, ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು. ನಮಗೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ನಾನದು ಡೀಟೇಲಾಗಿ ತೋರಿಸ್ಲಿಕ್ಕೆ ಸ್ವಲ್ಪ ಲೆಂತ್ ಆಗಿದೆ. ಆದರೂ ತುಂಬ ಟೇಸ್ಟಿಯಾಗಿರುವ ಈ ಸ್ನ್ಯಾಕ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಹ ಮಾಡಿ. ನೋಡಿ, ಈ ಥರ ಒಂದು ಬೌಲಿಗೆ 3 ಕಪ್ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲಿ ನಾವು ಈ ಸ್ವೀಟನ್ನು ಮಾಡೋದು. ನಾವು ಇದಕ್ಕೆ ಫಸ್ಟಿಗೆ ಮೈದಾ ಹಿಟ್ಟನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೋಬೇಕು. ಮೈದಾ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಫಸ್ಟಿಗೆ ನಾವು ಈ ಥರ ಹಾಕ್ಕೋಬೇಕು. ಫಸ್ಟೇ 3 ಕಪ್ ಮೈದಾ ಹಿಟ್ಟು, ಅದಕ್ಕೆ ಒಂದು ಚಿಟಿಕ್ಕಿಯಷ್ಟು ಉಪ್ಪು. ಸ್ವೀಟ್ ರೆಸಿಪಿಯಲ್ಲ, ಜಾಸ್ತಿ ಉಪ್ಪು ಬೇಡ. ಆಮೇಲೆ ನಾವು ಇದಕ್ಕೆ ಹಾಕೋದು 1/4 ಚಮಚದಷ್ಟು ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಇಲ್ಲಾಂದರೆ ಬೇಕಿಂಗ್ ಸೋಡಾ ಸಹ ನಮಗೆ ಹಾಕ್ಬೋದು, ಅಡುಗೆ ಸೋಡಾ ಸಹ ಹಾಕ್ಬೋದು. ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈ ಥರ ನಾವಿದನ್ನು ಈ ಥರ ಒಂದು ಕ್ಲೀನ್ ಮಾಡಿ ತಗೋಬೇಕು. ಇವಾಗ ಮೈದಾ ಹಿಟ್ಟು, ಉಪ್ಪು ಮತ್ತು ಬೇಕಿಂಗ್ ಪೌಡರ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೋಸ್ಕರ ಈ ಥರ ಚೆನ್ನಾಗಿ ನಾವಿದನ್ನು ಮಿಕ್ಸ್ ಮಾಡಿ ತೆಗೆದ್ರೆ ಅದೆಲ್ಲ ಚೆನ್ನಾಗಿ ಒಂದು ಸರ್ತಿ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ಇಲ್ಲಾಂದರೆ ಬೇಕಿಂಗ್ ಪೌಡ್ರು ಮತ್ತು ಉಪ್ಪೆಲ್ಲ ಒಂದು ಸೈಡಿಗೆಲ್ಲ ಸ್ವಲ್ಪ ಇದಿರುತ್ತೆ. ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಚೆನ್ನಾಗಿ ತಗೊಂಡು ಒಂದು ಬೌಲಿಗೆ ನಾವು ಇದನ್ನೆಲ್ಲ ತೆಗೆದು ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೋಬೇಕು. ಇನ್ನು ಇದಕ್ಕೆ ನಾವು 1/4 ಚಮಚ ಎಣ್ಣೆ ಹಾಕಬೇಕು. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬಟರ್ ಇದ್ದರೆ ಬಟರನ್ನು ಮೆಲ್ಟ್ ಮಾಡಿ ಸಹ ಹಾಕ್ಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. 4 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಬೇಕು. ಆ ನಮ್ಮದು ಮೈದಾ ಹಿಟ್ಟಲ್ಲೆಲ್ಲ ಸ್ವಲ್ಪ ಎಣ್ಣೆ ತಾಗುವಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಸೈಡಿಗೆ ಇಟ್ಕೋಬೇಕು. ನೋಡಿ, ಈ ಥರ ಇದು ಸೈಡಿಗೆ ಇಡೋದಕ್ಕಿಂತ ಮುಂಚೆ ಈ ಥರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ, ನಮಗೆ ಅದು ಅಷ್ಟು ಸಾಫ್ಟಾಗಿ ಬರಲಿಕ್ಕೋಸ್ಕರ ಸ್ವಲ್ಪ ಈ ಥರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು ಇವಾಗ ಇದನ್ನು ಒಂದು ಸೈಡಿಗೆ ಇಡ್ತಾ ಇದ್ದೀನಿ. ಇನ್ನು ಬೇರೆ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ನಾವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀವೋ, 3 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀವಲ್ಲ, ಅದಕ್ಕೆ 1 ಕಪ್ ಸಕ್ಕರೆ ಶುಗರ್ ಮತ್ತು 2 ಮೊಟ್ಟೆ. ಈ ಸಕ್ಕರೆಗೆ 2 ಮೊಟ್ಟೆನ ಹಾಕಿ ಚೆನ್ನಾಗಿ ನಾವಿದನ್ನು ಮಿಕ್ಸ್ ಮಾಡಬೇಕು. ನೋಡಿ, 2 ಕಪ್ ನಾವೀಗ 3 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ, 2 ಮೊಟ್ಟೆ. ಇನ್ನು ನಾವಿದಕ್ಕೆ ಹಾಕೋದು ವನಿಲಾ ಎಸೆನ್ಸ್. 1 ಚಮಚ ವನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ವನಿಲಾ ಎಸೆನ್ಸ್ ಇಲ್ಲಾಂದರೆ ನಿಮಗೆ ಕಾರ್ಡಮಮ್ ಪೌಡರ್ ಅಥವಾ ಏಲಕ್ಕಿ ಪೌಡರ್ ಸಹ ಹಾಕ್ಬೋದು, ಚೆನ್ನಾಗಿರುತ್ತೆ. ಈ ಮೊಟ್ಟೆದು ಸ್ಮೆಲ್ ಬ್ಯಾಲೆನ್ಸ್ ಆಗಲಿಕ್ಕೆ ನಾವು ಯಾವಾಗಲೂ ವನಿಲಾ ಎಸೆನ್ಸ್ ಹಾಕಿದರೆ ಆ ಮೊಟ್ಟೆದು ಸ್ಮೆಲ್ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಾಂದರೆ ವನಿಲಾ ಎಸೆನ್ಸ್ ಇಲ್ಲಾಂದರೆ ನಿಮಗೆ ಏಲಕ್ಕಿ ಪೌಡರ್ ಸಹ ಹಾಕ್ಬೋದು. ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮೊಟ್ಟೆಯಲ್ಲಿ ನಮ್ಮದು ಸಕ್ಕರೆ ಎಲ್ಲ ಮೆಲ್ಟಾಗಿ ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಆಗುವಷ್ಟು ನಾವು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಇದು ಸ್ವಲ್ಪ ಕ್ರೀಮಿ ಥರ ಆಗಿದೆಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅಷ್ಟು ನಮ್ಮದು ಸ್ವೀಟು ಸ್ಮೂತಾಗಿ ಬರುತ್ತೆ, ಅದಕ್ಕೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನು ಒಂದು ಸರ್ತಿ ಕ್ರೀಮಿ ಥರ ಆಗುವಷ್ಟು ಮಿಕ್ಸ್ ಮಾಡಬೇಕು. ನಾವು ಇದಕ್ಕೆ ನೀರು ಎಂತ ಹಾಕೋದಿಲ್ಲ, ಬರೀ ಈ ಮೊಟ್ಟೆ ಮತ್ತು ಶುಗರ್ದು ಈ ಕ್ರೀಮ್ ಇದೆಯಲ್ಲ, ಇದರಲ್ಲೇ ಮಾತ್ರ ನಾವು ಹಿಟ್ಟನ್ನು ಹಾಕಿ ಕಲಸಿ ಮಾಡೋದು. ಅದಕ್ಕೋಸ್ಕರ ಇದು ಚೆನ್ನಾಗಿ ಈ ಥರ ಕ್ರೀಮಿ ಥರ ಆಗಬೇಕು. ನೋಡಿ, ಇವಾಗ ಇಷ್ಟು ಸಾಕು. ಇನ್ನು ನಾವು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿದ್ದೀವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಮೈದಾ ಹಿಟ್ಟನ್ನೆಲ್ಲ, ಅದನ್ನೆಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಒಮ್ಮೆಲೆ ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ಗಂಟೆಲ್ಲ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಹಾಕ್ತಾ ಇದ್ದಂಗೆ ಹೋಗ್ತಾ ಇದ್ದಂಗೆ ನಮ್ಮದು ಹಿಟ್ಟು ದಪ್ಪಗಾಗ್ತಾ ಬರ್ತಾ ಇದೆ. ನಾವು ಇದಕ್ಕೆ ನೀರು ಎಂತ ಹಾಕ್ತಾ ಇಲ್ಲ, ಬರೀ ಈ ಮೊಟ್ಟೆದು ಮತ್ತು ಸಕ್ಕರೆದು ನಾವು ಕ್ರೀಮಿ ಥರ ಮಾಡಿದ್ದೀವಲ್ಲ ಅದರಲ್ಲೇ ಈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ನಾವು ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದು ದಪ್ಪ, ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟಿನ ಹದಕ್ಕೆ ಇದನ್ನು ಮಾಡಬೇಕು. ನೋಡಿ, ಕಲರ್ ಇವಾಗ ನೀವು ನೋಡ್ತಾ ಇರಬೇಕು, ಒಂದು ಡಲ್ ಕಲರ್ ಇದೆಯಲ್ಲ, ಇದಕ್ಕೆ ಒಳ್ಳೆ ಒಂದು ಕಲರ್ ಬರಲಿಕ್ಕೋಸ್ಕರ ನಾವು ಸ್ವಲ್ಪ ಅರಸಿನ ಹುಡಿ ಅಥವಾ ಯೆಲ್ಲೋ ಕಲರ್
ನಾನಿಲ್ಲಿ ಲೆಮನ್ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ನೋಡಿ. ನಮಗೆ ನಾವಿವಾಗ ಮೈದಾ ಹಿಟ್ಟನ್ನೆಲ್ಲ ಇಟ್ಟಿದ್ದೇವೆ, ಅದ್ರ ಜೊತೆಯೇ ಮಿಕ್ಸ್ ಮಾಡ್ಬೋದು, ಅಥವಾ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಕಲರು ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಇವಾಗ ಇದನ್ನು ಹಾಕಿದ್ದೀನಿ. ಕಲರು ಈ ಥರ ಸ್ವಲ್ಪ ಕಲರ್ ಹಾಕಿದರೆ ಇದು ಕಲರ್ ಚೆನ್ನಾಗಿರುತ್ತೆ. ಕಲರ್ ಪುಡಿ ಅಥವಾ ನಮಗೆ ಅರಸಿನ ಹುಡಿ ಸಹ ಹಾಕ್ಬೋದು. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು. ನೋಡಿ ಹಿಟ್ಟು ನಮ್ಮದು ದಪ್ಪ ಆಗ್ತಾ ಬರ್ತಾ ಇದೆ. ಸೇಮ್ ನಾನು ಹೇಳಿದಲ್ಲ, ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಸ್ಕೋಬೇಕು. ನೋಡಿ ಇನ್ನು ಎಲ್ಲ ಹಿಟ್ಟನ್ನು ಹಾಕಿ ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿ ಮಾಡಿ ಇದು ದಪ್ಪಕ್ಕೆ ಬರಬೇಕು, ಆವಾಗ ನಮಗೆ ಅದು ಚೆನ್ನಾಗಿ ಎಲ್ಲ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗಿ ಸಿಗುತ್ತೆ. ನೋಡಿ ಈ ಥರ. ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿದರೆ ಮುಂದೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಉಳಿದಿರುವ ಹಿಟ್ಟನ್ನೆಲ್ಲ ಹಾಕಿದ್ದೀನಿ ನಾನು. ಹಾಕಿ ನಮ್ಮ ಕೈಯಲ್ಲಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ತೀವಲ್ಲ ಅದೇ ರೀತಿ ನಮಗೆ ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ರೋಲ್ ಮಾಡಲಿಕ್ಕೆ ಆಗಬೇಕು. ಅದೇ ರೀತಿ ಇದನ್ನು ಅಷ್ಟು ಇದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ನೀವು ನೋಡ್ತೀವಿ ಕೈಯಲ್ಲೆಲ್ಲ ಸ್ವಲ್ಪ ಅಂಟು ಅಂಟು ಥರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾವು ಇನ್ನೂ ಸ್ವಲ್ಪ ಸ್ವಲ್ಪ ಪೌಡ್ರು ಮೈದಾ ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಆವಾಗ ಅದು ಬೇಗ ಗಟ್ಟಿ ಆಗುತ್ತೆ. ನೀರು ಹಾಕಬಾರ್ದು ಇದಕ್ಕೆ, ನೀರು ಹಾಲು ಎಂತ ಹಾಕ್ತಾ ಇಲ್ಲ ನಾವು, ಬರೀ ಆ ಮೊಟ್ಟೆ ನೀರಲ್ಲೇ ನಾವು ಇದನ್ನು ಮಿಕ್ಸ್ ಮಾಡೋದು. ಆವಾಗ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನು ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಇದರದ್ದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇನ್ನು ಇವಾಗ ನಾವು ಈ ಥರ ಒಂದು ಪ್ಲೇಟ್, ಸ್ಟೀಲ್ದು ಪ್ಲೇಟ್ ಅಥವಾ ಒಂದು ಸ್ವಲ್ಪ ದೊಡ್ಡ ಅಗಲ ಇರುವ ಒಂದು ಮುಚ್ಚಳ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಥರ ಎಣ್ಣೆ ಹಾಕಿ ನಮ್ಮದು ಹಿಟ್ಟಿದೆಯಲ್ಲ ಹಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ನಾವು ಇದನ್ನು ಒಂದು ಸರ್ತಿ ನಾದ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಕೈಯಲ್ಲಿ ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಒಂದು 15 ನಿಮಿಷ ಆಗುತ್ತೆ ಒಂದು ಅಷ್ಟು ನಾವು ಇದನ್ನು ಚೆನ್ನಾಗಿ ಈ ಥರ ನಾದಬೇಕು. ಆವಾಗ ಅಷ್ಟು ಸಾಫ್ಟಾಗಿ ಬರುತ್ತೆ, ಮತ್ತು ಎಣ್ಣೆಗೆ ಹಾಕುವಾಗ ಅದೆಲ್ಲ ಒಡೆದು ಹೋಗೋದಿಲ್ಲ, ಅದೇ ಥರ ಒಳ್ಳೆ ನೀಟಾಗಿ ನಮಗೆ ಫ್ರೈ ಆಗಿ ತೆಗಿಬೋದು. ನೋಡಿ ಈ ಥರ ನಾವು ಚಪಾತಿ ಹಿಟ್ಟೆಲ್ಲ ಇರ್ತೀವಲ್ಲ, ನಾವು ಎಷ್ಟು ಇದನ್ನು ನಾವು ಈ ಥರ ನಾದ್ತೀವೋ ಅಷ್ಟು ಅದು ಸಾಫ್ಟಾಗಿ ಬರುತ್ತೆ. ನೀವೇ ನೋಡ್ತೀರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಅಷ್ಟು ಸಾಫ್ಟಾಗಿ ಬರಬೇಕಿದು. ನಾವು ಎಷ್ಟು ಒಂದು 15 ನಿಮಿಷ ಈ ಥರ ಇದನ್ನು ಮಿಕ್ಸ್ ಮಾಡಿದರೆ ಸಾಕು, ಅಷ್ಟು ಸಾಫ್ಟಾಗಿ ಬರ್ತದೆ ಇದು. ನೋಡಿ ಈ ಥರ ನಾವು ಕೈ ಮುಷ್ಟಿ ಹಿಡ್ಕೊಂಡು ಈ ಥರ ಚೆನ್ನಾಗಿ ಮಾಡಿದರೆ ಅದಷ್ಟು ಸಾಫ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಈ ಥರ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ, ನಾನು ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಒಳ್ಳೆ ಶೇಪಾಗಿ ಒಳ್ಳೆ ಸಾಫ್ಟಾಗಿ ಬಂದಿದೆ. ಇವಾಗ ನೋಡಿ ಇನ್ನು ಇದನ್ನು ನಾವು ಕವರ್ ಮಾಡಿ ಒಂದು 1 ಗಂಟೆ ನಾವು ಇದೊಂದು ಸೈಡಿಗೆ ಇಟ್ಕೋಬೇಕು, ಒಂದು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. 1 ಅವರ್ ಆಯ್ತು ಇವಾಗ, 1 ಗಂಟೆ ಆದಮೇಲೆ ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ. ಇವಾಗ ಇನ್ನು ನಾನು ಇದನ್ನು 2 ಪೋರ್ಷನಾಗಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು 2 ಪೋರ್ಷನ್ ಮಾಡ್ತಾ ಇದ್ದೀನಿ ಇದನ್ನು. ಇವಾಗ ನೋಡಿ ಈ ಥರ ಕಟ್ ಮಾಡಿ ಒಂದು ಪೀಸನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಕೈಯಲ್ಲಿ ಸ್ಲೋಲಿ ನಾವು ಇದನ್ನು ಒಂದು ರೋಲ್ ಥರ ಮಾಡ್ಕೋಬೇಕು. ನೋಡಿ ಈ ಥರ ಅದು ಒಳ್ಳೆ ಶೇಪಾಗಿ ಚೆನ್ನಾಗೇ ಬರುತ್ತೆ, ಏನು ನಮಗೇನು ಕಷ್ಟ ಆಗೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಇದು ಒಳ್ಳೆ ಒಂದು ಸ್ವೀಟ್, ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೇಮ್ ಕೇಕ್ ಯಾವ ಟೇಸ್ಟ್ ಕೊಡುತ್ತೋ ಅದೇ ರೀತಿ ನಾವು ಓವನಲ್ಲಿ ಎಲ್ಲ ಹಾಕಿ ಬೇಕ್ ಮಾಡೋದಲ್ಲ, ಇದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದು. ಟೇಸ್ಟ್ ಎಲ್ಲ ನಾವು ಕೇಕ್ ಯಾವ ರೀತಿ ತಿಂತೀವೋ ಅದೇ ಥರ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಸಂಜೆ ಮಕ್ಕಳೆಲ್ಲ ಸ್ಕೂಲಿಂದೆಲ್ಲ ಬಿಟ್ಟು ಬರುವಾಗ ಅದೇ ರೀತಿ ಸ್ನ್ಯಾಕ್ ಬಾಕ್ಸಿಗೆಲ್ಲ ಮಕ್ಕಳಿಗೆಲ್ಲ ಕೊಟ್ಟು ಕಳಿಸ್ಲಿಕ್ಕೆಲ್ಲ ತುಂಬ ಒಳ್ಳೆಯ ಒಂದು ಸ್ನ್ಯಾಕ್ ಇದು, ತುಂಬ ಚೆನ್ನಾಗಿ ಆಗುತ್ತೆ ಇದು. ನೋಡಿ ಈ ಥರ ಇದನ್ನು ಮಾಡಿ 2 ಎಡ್ಜ್ ಸೈಡ್ ಇದೆಯಲ್ಲ ಈ ಥರ ಸ್ವಲ್ಪ ಕಟ್ ಮಾಡಿ ತೆಗೆದು ನೋಡಿ ನಾನು ತೋರಿಸ್ತೀನಿ ಇವಾಗ ಈ ಥರ. ನೋಡಿ ಇವಾಗ ಒಂದೇ ಥರ ಆಯ್ತಲ್ಲ, ನಾವು ಒಂದೇ ಶೇಪಿಗೆ ಕರೆಕ್ಟ್ ಒಂದೇ ಶೇಪಿಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಇಷ್ಟು ಸಾಕು. ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಕಟ್ ಮಾಡಬೇಕು.
ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡಿ ಇನ್ನು ಇದನ್ನು ನಾವು ಶೇಪ್ ಕೊಡೋದು. ಇದನ್ನು ಫುಲ್ ಕಟ್ ಮಾಡಲಿಕ್ಕಿಲ್ಲ, ಹಾಫ್ ಅರ್ಧದಷ್ಟು ಮಾತ್ರ ಉದ್ದಕ್ಕೊಂದು ಸರ್ತಿ ಕಟ್ ಮಾಡಿ ನೋಡಿ, ಅರ್ಧ ಮಾತ್ರ, ಫುಲ್ ಕಟ್ ಮಾಡಲಿಕ್ಕಿಲ್ಲ. ಆಮೇಲೆ ಇದೇ ರೀತಿ ಅಡ್ಡಕ್ಕೆ ಅರ್ಧ ಕಟ್ ಮಾಡೋದು ನೋಡಿ. ಇದು ನಮಗೆ ಆ ಒಂದು ಶೇಪ್ ಬರಲಿಕ್ಕೋಸ್ಕರ. ಆಮೇಲೆ ಇದನ್ನು ಎಣ್ಣೆನಲ್ಲಿ ಹಾಕಿ ನಾವು ಫ್ರೈ ಮಾಡುವಾಗ ಒಳ್ಳೆ ಶೇಪ್ ಬರುತ್ತೆ. ಇದು ನಾನು ತೋರಿಸ್ತೀನಿ. ಇದೇ ಥರ ಎಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡು ಇನ್ನು ನಾವು ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ನೋಡಿ ಈ ಥರ ಎಣ್ಣೆ ಕಾಯಿಸ್ಬೇಕು, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನಾವಿದನ್ನು ಫ್ರೈ ಮಾಡೋದಕ್ಕಿಂತ ಮುಂಚೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬಾರ್ದು, ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಕೇಕನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ನೋಡಿ ಈ ಥರ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಒಂದೇ ಸರ್ತಿ ಅದು ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಗೆ ಹಾಕಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನಾವು ಇದನ್ನು ಟಚ್ ಮಾಡಲಿಕ್ಕಿಲ್ಲ. ಆವಾಗ ನಾವು ಕಟ್ಸ್ ಹಾಕಿದ್ದೀವಲ್ಲ, ಆ ಕಟ್ಸೆಲ್ಲ ಸ್ವಲ್ಪ ಓಪನ್ ಆಗಿ ಒಳ್ಳೆಯ ಒಂದು ಶೇಪ್ ಬರುತ್ತೆ. ಇವಾಗ ನೋಡಿ ಕಾಣ್ತಾ ಇದೆಯಲ್ಲ, ಇದೇ ಥರ ನೋಡಿ ಒಳ್ಳೆ ಶೇಪ್ ಬಂದಿದೆ. ಇವಾಗ ಒಂದು 5 ನಿಮಿಷ ಆದಮೇಲೆ ನಾವಿದನ್ನು ಮಗಚಿ ಹಾಕಬೇಕು. ನೋಡಿ ಈ ಥರ ಮಗಚಿ ಹಾಕಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ನಾವು ಇದನ್ನು ಫುಲ್ಲು ನಾವು ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಫ್ಲೇಮ್ ಜಾಸ್ತಿ ಇಡಲಿಕ್ಕಿಲ್ಲ, ಇಟ್ಟರೆ ಅದು ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಸ್ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಒಂದು 5 ನಿಮಿಷ 5-5 ನಿಮಿಷ ಎರಡು ಸೈಡು ಫ್ರೈ ಆದರೆ ಇದು ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದನ್ನು ನಾವಿನ್ನು ತೆಗಿಬೋದು ನೋಡಿ. ಈ ಥರ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆ ಕಟ್ಸ್ ಇದೆಯಲ್ಲ, ಕಟ್ಸ್ ಇರೋದ್ರಿಂದ ಒಳಗಡೆ ಎಲ್ಲ ಬೇಗ ಬೆಂದಿರುತ್ತೆ. ಇದು ಚೆನ್ನಾಗಿರುತ್ತೆ, ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿ ಆಯಿತು, ಎಣ್ಣೆ ಎಲ್ಲ ಜಾಸ್ತಿ ಕುಡಿಯೋದೇ ಇಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನಮಗೆ ಅನಿಸ್ಬೋದು ಇದು ಎಣ್ಣೆ ಎಲ್ಲ ಕುಡಿಯೋದೇ ಇಲ್ಲ, ಎಣ್ಣೆ ಏನು ಜಾಸ್ತಿ ಇರೋದಿಲ್ಲ ಇದರಲ್ಲಿ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ 1 ತಿಂಗಳೆಲ್ಲ ನಾವು ಇಡ್ಬೋದು, ಏನಾಗೋದಿಲ್ಲ ಇದು. ನೋಡಿ ನಮ್ಮದು ಸ್ನ್ಯಾಕ್ ಎಲ್ಲ ರೆಡಿ ಆಗಿದೆ, ಬಿಸಿ ಬಿಸಿ ಟೀ ಜೊತೆ. ಆಹಾ ಏನು ಟೇಸ್ಟ್ ಅಂತೀರಾ? ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮರೆಯಲ್ಲ ನೀವು ಯಾವತ್ತೂ. ಇದನ್ನೆಲ್ಲ ಮಾಡಿ ನಾವು ಇಟ್ಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ನಮಗೆ. ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟಲ್ಲಿ ಸಹ ತಿಳಿಸಿ ನನಗೆ ನಿಮಗೆ ಇಷ್ಟ ಆಯಿತು ಅಂತ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್ ಬಾಯ್.